ಸರ್ ನಮಸ್ತೆ, ವಿನಾಯಕ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ಡಾಕ್ಟರ್ ಸುಧಾಕರ್ ಅವರು, ಡಾಕ್ಟರ್ ಸುಧಾಕರ್ ಅವರು ಸೆರೋಗೆಸಿ ಬಗ್ಗೆ, ತಾಯ್ತನದ ಬಗ್ಗೆ ಮಾತಾಡೋದು ಸಮಂಜಸವೇ? ಯಾಕೆ ನೀವು ಬಿಜೆಪಿಗೆ ಹೋದ್ಮೇಲೆ ಇಷ್ಟು ಇನ್ಸೆನ್ಸಿಟಿವ್ ಆಗೋದ್ರಿ, ಇಷ್ಟೊಂದು ಭ್ರಷ್ಟಾಚಾರಿಗಳಾಗೋದ್ರಿ? ಕಾಂಗ್ರೆಸ್ಸಲ್ಲಿ ಸರಿ ಇದ್ರಿ ನೀವು, ಬಿಜೆಪಿಗೆ ಹೋದ್ಮೇಲೆ ಯಾಕೆ ಇಷ್ಟೊಂದು ಇನ್ಸೆನ್ಸಿಟಿವ್ ಆಗೋದ್ರಿ ಅಂತ. ಅಫ್ಕೋರ್ಸ್, ಅವ್ರು ಹೇಳ್ತಾ ಇರತಕ್ಕಂಥದ್ದು ಒಂದು ಕಡೆ ನಿಮ್ಯಾನ್ಸ್ನಲ್ಲಿ ಘಟಕೋತ್ಸವ ಸಮಾರಂಭದಲ್ಲಿ ನಾನು ಮಾತನಾಡ್ತಾ ಇದ್ದೆ. ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಕೋಟನ್ನು ಮಾತ್ರ ಅವ್ರು ಹಾಕಿದರು. ಸಂಪೂರ್ಣ ಸಾರಾಂಶ ಅಂದರೆ ನನ್ನ ಸಂಪೂರ್ಣ ಸ್ಪೀಚ್ ಕಾಪಿಯನ್ನು ಓದಲಿಲ್ಲ ಯಾರು ಕೂಡ. ನಾನು ಹೇಳ್ತಾ ಇದ್ದಂಥದ್ದು ಇವತ್ತು 21ನೇ ಶತಮಾನದಲ್ಲಿ ಇವತ್ತು ಮಕ್ಕಳ ಬಗ್ಗೆ ಕೂಡ, ಇವತ್ತು ಯಾಂತ್ರಿಕ ಬದುಕಿನಲ್ಲಿ ಏನಾಗಿದೆ, ಮಕ್ಕಳು ಇನ್ನೂ ಕೂಡ ನಮಗೆ ಬೇಡ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ಅರ್ಥದಲ್ಲಿ, ಆ ಒಂದು ಭಾವದಲ್ಲಿ ಹೇಳಿದ್ದೇನೆ ಹೊರತು ಮಹಿಳೆಯರು ಸರೋಗಸಿಗೆ ಮಾತ್ರ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ಅರ್ಥ ಅಲ್ಲ. ಆಮೇಲೆ ನಾನು ಕ್ಲಾರಿಫೈ ಮಾಡಿದೆ, ಸೇಮ್ ಡೇ ಐ ಕ್ಲಾರಿಫೈಡ್ ವೆನ್ ಸಮ್ ವುಮೆನ್ ಆರ್ಗನೈಸೇಷನ್ಸ್ ಯುನೋ ಸ್ಟೇಟೆಡ್ ದಟ್ ಐ ಶುಡ್ ನಾಟ್ ಹ್ಯಾವ್ ಸ್ಪೋಕನ್, ನಾನು ಲಿಬರಲ್ ಅಲ್ಲ, ಮಹಿಳೆಯರ ಬಗ್ಗೆ ಮಾತಾಡಿದ್ದೀನಿ ಅಂತ ಎಲ್ಲ ಕಾಮೆಂಟ್ಸ್ ಬಂದಾಗ ನಾನು ತಕ್ಷಣ ಅದು ರಿಜೈಂಡರ್ ಮಾಡಿ ನಾನು ಮಾಡಿದ್ದೇನೆ. ಐ ಕಂಟಿನ್ಯೂ ಟು ಸೇ ದಿಸ್ ದಟ್ ಇಟ್ ಅಪ್ಲೈಸ್ ಫಾರ್ ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ಇಬ್ಬರೂ ಕೂಡ ಇವತ್ತಿನ ಸ್ಥಿತಿಗಳಲ್ಲಿ ನಾವು ಫ್ಯಾಮಿಲಿ ಲೈಫು, ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ಸ್ ಹೋಗ್ತಾ ಇದೆ. ಯಾಕೆ ಸೂಯಿಸೈಡಲ್ ಟೆಂಡೆನ್ಸೀಸ್ ಜಾಸ್ತಿ ಆಗ್ತಾ ಇದೆ ಅನ್ನೋಂಥದ್ರ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸೂಯಿಸೈಡಲ್ ಟೆಂಡೆನ್ಸೀಸಲ್ಲಿ ಯಾಕೆ ಆಗ್ತಾಯಿದೆ, ಜಾಯಿಂಟ್ ಫ್ಯಾಮಿಲೀಸ್ ಇದ್ದಾಗ ಯಾರಿಗಾದರೂ ಒಂದು ಏನೋ ಒಂದು ನೋವಾದಾಗ, ಬೇಸರ ಆದಾಗ, ಡಿಪ್ರೆಷನ್ ಆದಾಗ ಹಿರಿಯರು ಅವ್ರಿಗೆ ಕನ್ಸೋಲ್ ಮಾಡುವಂಥದ್ದು ಆ ಸಿಸ್ಟಮ್ ಇತ್ತು ನಮ್ಮಲ್ಲಿ. ಸೊ ಭಾಳಷ್ಟು ನಾವು ಸೂಯಿಸೈಡಲ್ ಟೆಂಡೆನ್ಸೀಸ್ ನೋಡಿದ್ದೀವಿ. ಆ ಅರ್ಥದಲ್ಲಿ ಹೇಳಿದ್ದೀನಿ ಬಿಟ್ಟೆ. ಐ ವುಡ್ ಲೈಕ್ ಟು ರೀಟ್ರೇಟ್ ದಟ್ ಐ ಆಮ್ ಎ ವೆರಿ ಲಿಬರಲ್ ಪರ್ಸನ್, ಐ ಹ್ಯಾವ್ ಲಾಡ್ ಆಫ್ ರೆಸ್ಪೆಕ್ಟ್ ಫಾರ್ ವುಮೆನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.